interesting topic you have taken in between regarding hijab. Just needed one clarification. Ega, hijab was a political issue turned out to education institution. And the helin nimig ansadilva. ಅದು ಒಂದು ಪೊಲಿಟಿಕಲ್ಲಿ ಕ್ರಿಯೇಟೆಡ್ ಆಗಿದ್ದಂತಹ ಒಂದು ಇದನ್ನ ಈಗ ನೆನ್ನೆ ಮನೆಯದಲ್ಲ ಅದು ಸಂಜು ನಿಮ್ಮ ಕ್ಲಾಸ್ಮೇಟ್ಸ್ ನನ್ನ ಒಂದು ಶಾಲೆಯ ಟೈಮಿಂದ ಹಿಜಾಬ್ ಅನ್ನೋದು ಇತ್ತು ಇತ್ತಲ್ಲ ಸೊ ಅದನ್ನ ಯಾವಾಗ ಪೋರ್ಟ್ರೆ ಮಾಡಿದ್ರು ಅಂದ್ರೆ ಅದು ಈಗ ಈಗ ಇತ್ತೀಚೆಗೆ ಅದನ್ನ ಪೋರ್ಟ್ರೆ ಮಾಡಿ ದೊಡ್ಡ ಒಂದು ಇಶ್ಯೂ ಮಾಡೋಕಾಯ್ತು ಅವರವರ ಪೊಲಿಟಿಕಲ್ ಇಂಟ್ರೆಸ್ಟ್ಗೆ ರೂಲ್ ಆಗ್ಲಿ ಅಂತ ಅದನ್ನ ಮಾಡಿದ್ರು ಬಟ್ ಅದು ಎಲ್ಲೋ ಒಂದ್ ಕಡೆ ಆ ಎಜುಕೇಶನ್ ಸಿಸ್ಟಮ್ ನ ಸ್ಪಾಯಿಲ್ ಮಾಡ್ತು ಅಂತ ಹೇಳೋದಕ್ಕೆ ಇಷ್ಟ ಮಾಡ್ತೇನೆ ಅದ್ರ ಜೊತೆಗೆ ಒಂದು ದೇಶದ ಘನತೆನು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸ್ಪಾಯಿಲ್ ಆಯ್ತು ಸೊ ಇದಕ್ಕೆ ಮುಂದಿನ ದಿನಗಳ ಯಾರು ಅದಕ್ಕೆ ಅವಕಾಶ ಕೊಡಬಾರ್ದು ಎಲ್ರಿಗೂ ಅವರ ಧರ್ಮದ ಬಗ್ಗೆ ಗೌರವ ಇದೆ ಅದನ್ನ ಪಾಲಿಸಬೇಕು ಆ ಧರ್ಮದ ಗೌರವನ ಯಾರು ಬಿಟ್ಕೊಡ್ಬಾರ್ದು ಅದ್ರ ಜೊತೆಗೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಆ ಧರ್ಮನ ತರಬಾರ್ದು ಅಂತ ನನ್ನ ಒಂದು ಮನವಿ ಸರ್ ಒಂದು ಹಿಜಾಬ್ ವಿಚಾರವನ್ನು ಹೇಳಿದ್ರು ಅಂದ್ರೆ ನಾವು ನೀವೆಲ್ಲ ಓದ್ಬೇಕಾದ್ರೆ ಯಾವ ಹಿಜಾಬ್ ಬಗ್ಗೆ ನಮಗೆ ಕಲ್ಪನೆ ಇಲ್ಲ ಇರಲಿಲ್ಲ ನೀವು ದಕ್ಷಿಣ ಭಾರತದಲ್ಲಿ ಎಂದು ಹೇಳ್ತೀನಿ ನೀವು ಉತ್ತರ ಭಾರತಕ್ಕೆ ಬಂದರೆ ಅವರು ಇದನ್ನ ಹಾಕ್ಕೊಡ್ತಾರೆ ಮುಸ್ಕ್ ಹಾಕ್ಕೊಡ್ತಾರೆ ನಿಮಗೆ ಗೊತ್ತಿರ್ಬೋದು ಅದು ವ್ಯವಸ್ಥೆ ಬೇರೆ ಇರ್ಬೋದು ಅಷ್ಟೇ ಬಟ್ ಹೆಸರು ಬೇರೆ ಹಿಜಾಬ್ ಅನ್ಬೋದು ಅದು ಮುಸ್ಕ್ ಅನ್ಬೋದು ಬಟ್ ವಸ್ತು ಒಂದೇ ತಾನೆ ನೀವು ಸಾಮಾನ್ಯವಾಗಿ ನೀವು ಇದಕ್ಕೆ ಹೋಗಿ ಯಾವುದು ರಾಜಸ್ಥಾನಕ್ಕೆ ನೀವು ಹೋಗಿಲ್ಲ ನಾನೆಲ್ಲ ಅಡ್ಡಾಡ್ಕೊಂಬಂದಿದ್ದೀನಿ ಆ ಎಲ್ಲ ಸಿಸ್ಟರ್ಸ್ ಎಲ್ಲ ಹಾಂ ಸಿಸ್ಟರ್ಸ್ ಎಲ್ಲ ಇದನ್ನ ಹಾಕ್ತಾರೆ ಯಾರು ಕ್ರಿಶ್ಚಿಯನ್ ಸಿಸ್ಟರ್ಸು ಒಂದು ಪಟ್ಟಿ ಹಾಕೊಂಡು ಹೆಡ್ ಕವರ್ ಮಾಡಿ ಇದರಲ್ಲಿ ರಾಜಸ್ಥಾನದಲ್ಲಿ ಇರ್ತಕ್ಕಂಥ ಇನ್ನೂ ಬಹಳ 50 ವರ್ಷಗಳ ಹಿಂದೆ ಇದ್ದಾರೆ ಈಗ ನಿಮ್ಮ ತಮ್ಮನ ಹೆಂಡತಿ ಇದ್ದಾರೆ ಅಂತ ಹೇಳ್ಕೊಳ್ಳಿ ಹೆಂಡತಿ ನಿಮ್ಮ ಜೊತೆನಲ್ಲಿ ನೇರವಾಗಿ ಮಾತಾಡೋದೇ ಇಲ್ಲ ಅವಳು ಹಿಂಗೆ ನಿಂತ್ಕೊಂಡು ಕರ್ಟನ್ನಲ್ಲಿ ಇವತ್ತಿಗೂ ಆ ಪದ್ಧತಿ ಇದೆ ಅಂದರೆ ನಮಗೆ ಒಂದು ರೀತಿಯಾಗಿರ್ತಕ್ಕಂತಹ ಮನುಷ್ಯನ ಶರೀರದ ಮೇಲೆ ಆಕರ್ಷಣೆ ಆಗಬಾರ್ದು ಅಂತಕ್ಕಂತಹ ಒಂದು ಮೂಲ ಕಲ್ಪನೆಯ ಬರೆದು ಇಲ್ಲಪ್ಪ ನೀನು ಅದನ್ನು ಧರ್ಮ ಅದು ಇದು ಅಂತಲ್ಲ ಅಂದರೆ ಆಕರ್ಷಣೆ ಆದಾಗ ಏನಾಗ್ತದೆ ಅಲ್ಲಿ ಅತ್ಯಾಚಾರ ಅನಾಚಾರ ಭ್ರಷ್ಟಾಚಾರಗಳಿಗೆ ಕಾರಣ ಆಗ್ತದೆ ಸಾಮಾಜಿಕವಾಗಿರ್ತಕ್ಕಂಥ ವಿಧ್ವಂಸಕ ಚಟುವಟಿಕೆಗಳು ನಡೀತದೆ ಅನ್ನುವ ಮೂಲ ಆಶಯಗಳೊಂದಿಗೆ ಹಿಜಾಬ್ ಬಂದಿರತಕ್ಕಂಥದ್ದು ಮುಸುಕ್ ಬಂದಿರ್ತವೆ ಎಲ್ಲ ನಾವು ಅದನ್ನು ಏನು ಮಾಡ್ತೀವಿ ಅಂತಂದ್ರೆ ಹಾಕಬಾರ್ದು ಏನು ಹಾಕಿದ್ರೆ ಏನಾಗ್ತದೆ ಏನು ಆಗೋದಿಲ್ಲ ಅದು ಆಗ್ತಿದ್ದಂಗೆ ಎಲ್ಲರೂ ಪರಿವರ್ತನೆ ಮತಾಂತರ ಆಗ್ಬಿಡ್ತಾರ